ಹಬ್ಬದ ಪ್ರಯುಕ್ತ ನೀವೆಂದು ಲೈಫ್ ಅಲ್ಲಿ ಇಲ್ಲಿ ತನಕ ಮಾಡಿರದಂಥ ಒಂದು ವಿಶೇಷವಾಗಿರುವಂತಹ ತುಂಬಾನೇ ಆರೋಗ್ಯಕರವಾದಂತಹ ಬಾಳೆ ಎಲೆಯ ಸಿಹಿ ಗಡುಬನ್ನು ತುಂಬಾನೇ ಸುಲಭವಾಗಿ ಹೇಗೆ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಈ ರೆಸಿಪಿನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆಲ್ರಿಗೂ ನನ್ನ ಇವತ್ತಿನ ಈ ವಿಶೇಷವಾಗಿರುವಂತಹ ಬಾಳೆ ಎಲೆಯ ಸಿಹಿ ಗಡುಬು ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ ಮೊದಲಿಗೆ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅದನ್ನ ಬಿಸಿ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ಅದನ್ನೊಂಚೂರು ಬೆಚ್ಚಗೆ ಮಾಡಿಕೊಳ್ಳಿ ಇವಾಗ ಎರಡು ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ಳಿ ಅದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹುರಿದುಕೋಬೇಕು ಯಾಕಂತಂದರೆ ಮೊದಲಿಗೆ ನಾವೊಂದು ಹೂರಣನ್ನು ರೆಡಿ ಮಾಡ್ಕೋಬೇಕು ಕಾಯನ್ನು ಒಂಚೂರು ಹುರಿದಾದ ನಂತರ ಇವಾಗ ಎರಡು ಒಂದು ಎರಡು ಕಪ್ ಕಾಯಿ ತುರಿಗೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕೋಬೇಕು ಬೆಲ್ಲ ಒಂದು ಕಪ್ಪಷ್ಟು ಸಾಕು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಒಂಚೂರು ನೀರಾದ ನಂತರ ಇವಾಗ ಸ್ವಲ್ಪ ಏಲಕ್ಕಿನ ಗುದ್ದ್ಬಿಟ್ಟು ಹಾಕೋಬೋದು ಬೆಲ್ಲ ನೀರಾಗಿರೋದು ಮತ್ತೆ ಗಟ್ಟಿಯಾಗ್ತಾ ಬರುತ್ತಲ್ವ ಹೂರಣ ಆವಾಗ ಸ್ಟವನ್ನು ಬಂದ್ ಮಾಡಿಬಿಟ್ಟು ಇದನ್ನ ತೆಗೆದು ಚೂರು ತಣ್ಣಗಾಗಲಿಕ್ಕೆ ಬಿಡಿ ಇಷ್ಟ ಆದರೆ ಸಾಕು ತುಂಬ ಇದು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇವಾಗ ಮತ್ತೊಂದು ಪಾತ್ರೆ ಇಟ್ಟು ಸ್ಟವ್ ಮೇಲೆ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದು ಬೇಕಾದರೂ ಆಗುತ್ತೆ ಅದನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದಾಗೆ ಈ ನೀರು ಕುದಿದಾದ ನಂತರ ಹೈ ಫ್ಲೇಮಲ್ಲಿಟ್ಟು ನೀರು ಕುದಿದಾದ ನಂತರ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಇವಾಗ ಉರಿಯನ್ನು ನೀವು ತುಂಬ ಕಮ್ಮಿ ಇಟ್ಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಜಸ್ಟ್ ಗಂಟಿಲ್ಲದಾಗೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಹಿಟ್ಟು ಒಂದು ಸ್ವಲ್ಪ ಒದ್ದೆ ಆದ ನಂತರ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಮೂರು ನಿಮಿಷ ಕಮ್ಮಿ ಉರಿಯಲ್ಲಿ ಸ್ಟೀಮಲ್ಲಿ ಬೇಯಿಸಬೇಕು ಮೂರು ನಿಮಿಷ ಆದ ನಂತರ ಇದನ್ನ ಮುಚ್ಚಳನ ತೆಗ್ದಬಿಟ್ಟು ಸ್ಟವ್ ಬಂದ್ ಮಾಡಿ ಇದನ್ನೊಂಚೂರು ಮಿಕ್ಸ್ ಮಾಡಿಬಿಟ್ಟು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಚಿಮುಕಿಸ್ಕೊಂಡು ಯಾಕಂತಂದರೆ ತುಂಬ ಇರುತ್ತೆ ತಣ್ಣೀರನ್ನು ಚಿಮುಕಿಸ್ಕೊಂಡು ಒಂಚೂರು ತಣ್ಣಗಾದ ನಂತರ ಒಂದು ಸರಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡಾದ ನಂತರ ರೆಡಿ ಮಾಡಿಟ್ಟಿರುವಂಥ ಹೂರಣ ಇದೆಯಲ್ವ ಅದನ್ನ ಇದಕ್ಕೆ ಹಾಕ್ಕೊಂಡು ಕಂಪ್ಲೀಟಾಗಿ ಚೆನ್ನಾಗಿ ನಾವು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಹೂರಣ ಮತ್ತು ಅಕ್ಕಿ ಹಿಟ್ಟು ಅದು ನೀಟಾಗಿ ಮಿಕ್ಸ್ ಆಗಬೇಕು ಇಂಗ್ರಿಡಿಯೆಂಟ್ಸ್ ಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಎರಡು ಕಪ್ ರೈಸ್ ಇಟ್ಟು ಎರಡು ಕಪ್ ಕಾಯಿ ತುರಿ ಒಂದು ಕಪ್ಪಷ್ಟು ಬೆಲ್ಲ ನೋಡಿ ಈ ಹದಕ್ಕೆ ಉಂಡೆ ಕಟ್ಟುವ ಅದಕ್ಕೆ ಆದ ನಂತರ ಇವಾಗ ಬಾಳೆ ಎಲೆನ ದಂಟನ್ನು ನೀವು ಬಿಡಿಸಿಬಿಟ್ಟು ಈ ಥರ ನೋಡಿ ಇದನ್ನ ಬಾಡಿಸ್ಕೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ದಂಟು ಇಟ್ಕೋಬೇಡಿ ಯಾಕಂತಂದರೆ ಫೋಲ್ಡ್ ಮಾಡಕ್ಕೆ ಬರಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾದ ನಂತರ ಇದಕ್ಕೊಂದು ಸ್ವಲ್ಪ ನಾವು ತುಪ್ಪ ಸವರಿ ರೆಡಿ ಇಟ್ಕೊಳ್ಳೋಣ ಇಷ್ಟೇ ಸಪ್ರ ಸಪ್ರದ್ದು ಸಾಕು ದೊಡ್ಡ ಬಾಳೆಯಲ್ಲಿ ಏನು ಬೇಡ ನಿಮಗೆ ಒಂದು ಶೀಟ್ ಬಾಳೆಯಲ್ಲಿ ಇದ್ದರೆ ತುಂಬಾ ಸಾಕಾಗುತ್ತೆ ಇವಾಗ ಈ ಹಿಟ್ಟು ರೆಡಿ ಮಾಡಿದ್ವಲ್ವ ಅದನ್ನ ಈ ಥರ ರೌಂಡಾಗಿ ಕಡುಬು ಥರ ಮಾಡ್ಕೋಬೇಕು ನೋಡಿ ಕೈಯಲ್ಲಿ ತುಂಬಾ ಮೆತ್ತಗಾಗಿರುತ್ತಿದ್ದು ಒಂದು ಚೂರು ಗಟ್ಟಿ ಇರಲ್ಲ ಈಸಿಯಾಗಿ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಉಂಡೆನ ಮಾಡ್ಕೋಬಹುದು ಈ ಥರ ಕಡುಬಿನ ಉಂಡೆನ ಮಾಡಿದ ನಂತರ ಬಾಳೆಯಲ್ಲಿ ಫೋ ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿಕೊಂಡು ನೋಡಿದ್ರಲ್ವ ಈ ಥರ ಫೋಲ್ಡ್ ಮಾಡಿಕೊಂಡು ನಿಮ್ಮಲ್ಲಿ ಯಾವುದಾದ್ರೂ ಟೂತ್ ಸ್ಟಿ ಟೂತ್ ಪಿಕ್ ಇರುತ್ತಲ್ವ ಈ ಸ್ಟಿಕ್ ಈ ಥರ ಅದರಿಂದ ನೋಡಿ ಈ ಥರ ಫಿಕ್ಸ್ ಮಾಡ್ಕೋಬೇಕು ಇಲ್ಲದಿದ್ದರೆ ಬಿದ್ದು ಬಿದ್ದೋಗುತ್ತೆ ಇದು ಬಾಳೆ ಎಲೆಯಲ್ಲಿ ಬೇಯಿಸಿದ ಈ ಕಡುಬಿನ ರುಚಿಯೇ ಬೇರೆ ಇದರ ಫ್ಲೇವರೇ ಬೇರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬನೇ ಚೆನ್ನಾಗಿರುತ್ತೆ ಕೂಡ ಎಲ್ಲನೂ ಈ ಥರ ರೆಡಿ ಮಾಡಿದ ನಂತರ ಸ್ಟೀಮ್ ಪಾತ್ರೆಯಲ್ಲಿ ನೀರಿಟ್ಟು ಬಿಸಿ ಮಾಡಿಕೊಂಡು ನಾನು ಊರಲ್ಲಿ ನಮ್ಮ ತೊಂದರು ಅಂತ ಹೇಳ್ತಾರಲ್ವ ಅದರಲ್ಲೇ ಈ ಥರ ಇಟ್ ಇಟ್ಕೊಂಡು ಇದನ್ನ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಬೇಕು ಅಂದರೆ ಸ್ಟೀಮಲ್ಲಿ ಬೇಯಿಸಬೇಕು ಹತ್ತು ನಿಮಿಷ ಆದ ನಂತರ ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಪರ್ಫೆಕ್ಟಾಗಿ ಬೆಂದಿದೆ ತ ಸ್ವಲ್ಪ ತಣ್ಣಗಾದ ನಂತರ ತುಂಬ ತಣ್ಣಗಾಗಲಿಕ್ಕೆ ಬಿಡಬೇಡಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಬಿಟ್ಟು ನಾವಿದ ಇದರ ಎಲೆ ಇದೆಯಲ್ವ ಅದನ್ನ ತೆಗೆದು ಬಿಡ್ಬೋದು ನೋಡಿ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ನಿಮಗೆ ಸ್ಟಿಕ್ ಇರೋದ್ರಿಂದ ಚೆನ್ನಾಗಿ ಹೋಲ್ಡ್ಗೆ ಕೂಡ ಈಸಿ ಆಗುತ್ತೆ ನೋಡಿ ತೆಗೆದುಬಿಡಿ ಎಷ್ಟು ಮೆತ್ತಾಗಿರುತ್ತೆ ಅಂತಂದರೆ ಇದು ಜಸ್ಟ್ ಕೈಯಲ್ಲಿ ಒಂಚೂರು ಪ್ರೆಸ್ ಮಾಡಿದ್ರೇ ಕಟ್ ಆಗೋಗುತ್ತೆ ತುಂಬನೇ ರುಚಿಯಾಗಿರುತ್ತೆ ಯಾಕಂತಂದರೆ ಕಾಯಿ ಬೆಲ್ಲ ಹಾಕಿದ್ದೀವಿ ಅದರ ಮೇಲೆ ನಾವು ಬಾಳೆ ಎಲೆಯಲ್ಲಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನೀವು ಯಾವತ್ತೂ ಈ ಥರ ಮಾಡಿರಲ್ಲ ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಇಲ್ರಿಗೂ